ಸರ್ ಅಲ್ಲಿ ಬೇಡ ಸುಮ್ಮನೆ ಎಲ್ಲರಿಗೂ ತೊಂದರೆ ಆಗುತ್ತೆ ಒಂದು ನಿಮಿಷ ದಯವಿಟ್ಟು ನೀವೇ ಕೆಳಗಡೆ ಬಂದ್ಬಿಡಿ ನಾವು ಇಲ್ಲಿ ನಿಮ್ಮನ್ನ ಮಾತಾಡ್ಸ್ಕೊಂಡ್ಬಿಟ್ಟು ಹೋಗ್ಬಿಡ್ತೀವಿ ಬೇಗ ಬನ್ನಿ लास्ट टाइम मनवी को सारी ओदबिड़ती दिनांक सविद इपत्मू विषय नम पेटालूर न्याय बेले अंगड़ी नड़यु अक्रम तड़ू अली कार्यनिर्वाहकरस अमानतुगू बरदार विषय इशे ಅಲ್ಲಿರತಕ್ಕಂತ ಎರಡು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾಗಿ ಸಮರ್ಪಕವಾದ ಒಂದು ರೇಷನ್ ಅನ್ನು ಜನರಿಗೆ ತಲುಪಿಸ್ತಾ ಇಲ್ಲ ಒಂದೊಂದು ಕೆಜಿಗಳನ್ನು ಕಡಿಮೆ ಕೊಡ್ತಾ ಇದ್ದಾರೆ ಮತ್ತೆ ಅದೇ ರೀತಿ ಅವರ ಒಂದು ದರ್ಪಗಳು ಅವರ ಒಂದು ಅಹಂಕಾರಗಳನ್ನು ನೋಡಿಬಿಟ್ರೆ ಇವನೇ ಏನೋ ನಮಗೆ ಕುಕ್ಕಟೆ ಕೊಡ್ತಾನೆ ಭಿಕ್ಷೆಯಾಗಿ ಕೊಡ್ತಾನೆ ಅನ್ನೋ ರೇಂಜ್ ಗೆ ಅವರು ನಮಗೆ ಯಾಕಂದ್ರೆ ಈಗ ಟೆಂಡರ್ದಾರರೇ ಈ ರೀತಿ ದರ್ಪವನ್ನು ತೋರಿಸ್ತಾರೆ ಅಂದ್ರೆ ಇನ್ನು ಪಾಪ ಮೇಲಾಧಿಕಾರಿಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕು ಈ ವ್ಯವಸ್ಥೆನ ನಾವು ಸರಿಪಡಿಸ್ತೇ ಪಡಿಸ್ತೀವಿ ಅದೇನೇ ತೊಂದರೆ ಆಗಲಿ ನಮ್ಮ ಮೂಲಭೂತ ಹಕ್ಕುಗಳು ನಮ್ಮ ಫಂಡಮೆಂಟಲ್ ರೈಟ್ಸ್ ಗಳನ್ನು ನಾವು ತಗೊಂಡೇ ತಗೊಳ್ತೀವಿ ಮತ್ತೆ ನಮಗೆ ಬರಬೇಕಾದಂತ ಸೌಲಭ್ಯಗಳನ್ನು ನಾವು ಪಡ್ಕೊಂಡೇ ಪಡ್ಕೊಂತೀವಿ ಅದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮಗೆ ಆ ಹಕ್ಕನ್ನ ಕೊಟ್ಟಿದೆ ಅದಕ್ಕಾಗಿ ನೀವು ಎಲ್ಲರೂ ಮಾಡುವಂತ ಮೊದಲನೇ ತಪ್ಪು ಏನಂದ್ರೆ ಇಂತ ಯಾವುದು ಅದೇ ಈಗಿರತಕ್ಕಂತ ಭ್ರಷ್ಟ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಸರ್ಕಾರಗಳು ಅವರು ಮಾಡಿರತಕ್ಕಂತ 108 ಭ್ರಷ್ಟಾಚಾರಗಳನ್ನು ಇವತ್ತು ಎಲ್ಲದರಲ್ಲೂ ಅವರನ್ನ ಏನು ಇಲ್ಲ ನಾವೇ ಸಮರ್ಥರು ಅನ್ನೋ ತೋರಿಸ್ಕೊಳ್ಳೋಕೆ ಆ ರೀತಿ ಎಲ್ಲ ಒಳಗಡೆನೆ ತಮ್ಮ ತಮ್ಮ ಕಾನೂನುಗಳನ್ನು ಚೇಂಜ್ ಮಾಡ್ಕೊಂತಾರೆ ಸಂವಿಧಾನದ ಕೆಲವೊಂದಿಷ್ಟು ಕಾನೂನನ್ನ ಉಲ್ಲಂಘನೆನು ಮಾಡ್ತಾರೆ ತಾವು ಯಾರೇ ಈಗ ಸಾಮಾನ್ಯ ಜನರು ಏನೇ ಆಗಲಿ ನಾವು ಚೆನ್ನಾಗಿದ್ರೆ ಸಾಕು ಆ ಮಾಡಾಳ ವಿರೂಪಾಕ್ಷಪ್ಪ 8 ಕೋಟಿ ಆ 2 ಕೋಟಿ ಏನೋ ಅವನ ಆಫೀಸ್ ಅಲ್ಲಿ ಯಾರೋ ಅಪರಿಚಿತ ವ್ಯಕ್ತಿ ಬಂದು ಇಟ್ನಂತೆ 2 ಕೋಟಿನ ಅವನ ಮಗನ ಆಫೀಸ್ ನಲ್ಲಿ ಯಾರೋ ಬಂದು ಇಟ್ಟು ಅದನಂತೆ ಇವತ್ತು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಆಮೇಲೆ ಇವತ್ತು ನಿನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು ಇವತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ನಾನು ಮನೆಯಲ್ಲೇ ಇದ್ದೆ ನಾನು ಇವರು ಏನೋ ಲೋಕಾಯುಕ್ತ ಪೊಲೀಸರು ಹುಡುಕುವಾಗ ನಾನು ಮನೆಯಲ್ಲೇ ಇದ್ದೆ ಅದನ್ನ ನಾವು ಮಾಧ್ಯಮ ಮಿತ್ರರಿಗೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಡೈಲಾಗ್ ಓಡ್ಕೊಂಡು ಈ ರೀತಿ ಓಡಾಡ್ಕೊಂಡು ಇರ್ತಾರೆ ಅಂತವರಿಗೆ ನಾವು ಜೈಕಾರ ಹಾಕ್ತಾ ಇದ್ದೀವಿ ಸೋ ಇನ್ನೊಂದು ಸಾರಿ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಪಾಪ ಅವರು ಕೆಲಸದಲ್ಲಿ ಮರೆತು ಬಿಟ್ರೋ ಏನೋ ಇನ್ನೊಂದು ಸಾರಿ ಫೋನ್ ಮಾಡ್ರಪ್ಪ ಅವರಿಗೆ ನಮಗೆ ಕೆಲಸ ಇದಾವೆ ಎಲ್ಲ ಬಡವರ ಮಕ್ಕಳು ಹೊಲಕ್ಕೆ ಹೋಗಬೇಕು ಹಾಂ ಸರ್ ಇದು ಏನು ಆಕ್ಷನ್ ತಗೊಂಡಿದ್ದೀರಿ ನೋಟಿಸ್ ಕೊಟ್ಟೆವೆ ಅವರಿಗೆ ಯಾವಾಗ ಈಗ ಒಂದು ನೋಟಿಸ್ ಕೊಟ್ಟೆವೆ ಅವರಿಗೆ ನೆಕ್ಸ್ಟ್ ನಿನ್ನೆ ಒಂದು ನೋಟಿಸ್ ಕೊಟ್ಟರು ಮೇಡಮ್ ಪ್ರೆಸ್ಸು ಅದನ್ನ ಮಾಡಿ ಇದನ್ನು ಮಾಡಿ ಎಷ್ಟು ಕಾರ್ಡ್ಗಳು ಹಂಚಿಕೆ ಮಾಡಿರಿ ಎಷ್ಟು ಕಾರ್ಡ್ಗೆ ಕಡಿಮೆ ಕೊಟ್ಟಿರಿ ನನಗೆ ಮಾಹಿತಿ ಕೊಟ್ಟರೆ ಅಂತ ಹೇಳಿ ನೋಟಿಸ್ ಕೊಟ್ಟರು ನೀವು ಸ್ಟಾಕ್ ವೆರಿಫಿಕೇಶನ್ ಮಾಡಿ ಹಾಂ ಮಾಡಿದ್ವಿ ಒಂದು ಅಂಗಡಿಗೆ ಇತ್ತು ಒಂದು ಅಂಗಡಿಗೆ ಇದ್ದಿಲ್ಲ ಅವರು ಒಟ್ಟಿಗೆಂದಾರ ನಾವು ಒಂದು ಕಡಿಮೆ ಹಂಚಿದ್ದಕ್ಕೆ ಅಂದ್ರೆ ವೈತಿ ಮತ್ತೆ ಅವ್ರನ್ನ ತಗದು ಹಾಕಬೇಕಲ್ಲ ಅವ್ರು ಟೈಮ್ ಇಲ್ಲ ಸಡನ್ಲಿ ಒಂದು ಸಡನ್ಲಿ ಚೆನ್ನಾಗಿ ಬರಲ್ಲ ಫೆಸಿಲಿಟಿ ಕೇಳ್ರು ನಾವು ಅವರೇನ ಮೇಡಂ ಅವರೇನ ನಮಗೆ ಈಗ ನಿಮ್ಮ ಅಥಾರಿ ನಿಮಗೆ ಅಥಾರಿಟಿ ಏನು ಕೊಟ್ಟಿದ್ದೀರಿ ಡೈರೆಕ್ಟ್ ನನಗೆ ನನಗೆ ಪವರ್ ಇರಂಗಿದೆ ತಹಸೀಲ್ದಾರ್ಗೆ ಫುಡ್ ಡಿಡಿ ಸಾಹೇಬರಿಗೆ ಕೊಟ್ಟಿ ನಾವು ಡಿಡಿ ಸಾಹೇಬರು ಇವರಿಗೆ ತಹಸೀಲ್ದಾರ್ ಮೇಡಂ ಅವರಿಗೆ ಮಾತಾಡೇವಿ ಅವರು ನೋಟಿಸ್ ಕೊಟ್ಟರು ಎರಡು ಮೇಡಂ ಅವರಿಗೆ ಮಾಹಿತಿ ಕೊಟ್ಟವಿ ಅವರೇನು ಈಗ ನೋಟಿಸ್ ಕೊಟ್ಟಿದ್ದೀರಿ ಅಂತ ಹೇಳಿ ನಮಗೆ ಏನಾದರೂ ಪ್ರತಿಯನ್ನ ಹಾಕಿದಿರಾ ನೀವು ಅಲ್ಲ ನಿಮಗೆ ಪ್ರತಿ ಹಾಕಕ್ಕೆ ಬರಲ್ಲ ಡೈರೆಕ್ಟ್ ನೀವು ಮಾಹಿತಿ ಕೇಳ್ರಿ ಅರ್ಜಿ ಕೊಡ್ರಿ ನೀವು ಏನೇನು ಕೊಟ್ರಿ ಆಕ್ಷನ್ ತಗೊಂಡ್ರಿ ಅಂತ ಹೇಳಿ ನೀವು ಅರ್ಜಿ ಕೊಡ್ರಿ ಇದಕ್ಕೆ ಹೆಂಗೆ ಕೊಟ್ಟಿರಲ್ಲ ಇದಕ್ಕೂ ಕೊಟ್ಟೇವೆ ನಾವು ಅಲ್ಲ ಡೈರೆಕ್ಟ್ ಈಗ ಇದು ಕೊಡಕ್ ಬರಲ್ಲ ನೀವೇನೇ ಕೇಳಿದ್ರು ಡೈರೆಕ್ಟ್ ನಾವೇನು ಕೊಡಕ್ ಬರಲ್ಲ ತಹಸೀಲ್ದಾರ್ ಮುಖಾಂತರ ಕೊಡಬೇಕು ಯಾವುದೇ ಮಾಹಿತಿ ಅಲ್ಲ ನಾವು ತಹಸೀಲ್ದಾರನೇ ಕೇಳ್ತೀವಿ ಇದು ಕಿಂಬರ ಯಾವಾಗ ಕೊಡ್ತಾರೆ ಅಂತ ಕಿಂಬರ ಈಗ ಅವರಿಗೆ ಈಗ ನಿಮಗೂ ಹಾಕಿದೀವಿ ಪೂರ್ತಿ ಮಾಹಿತಿ ತಗೊಂಡು ಕೊಡ್ತೀವಿ ನಾವು ಅವರು ಪೂರ್ತಿ ಡೀಟೇಲ್ಸ್ ಏನು ಮಾಡಿದ್ರೆ ಏನು ಬಿಟ್ರೆ ಅದು ಮುಂದೆ
ಏನೇನ್ ಆಕ್ಷನ್ ತಗೋಬೇಕು ಅನ್ನೋದು ಪೂರ್ತಿ ಮೂರು ನೋಟಿಸ್ ಕೊಟ್ಟು ನಾವು ಕ್ಲಿಯರ್ ಮಾಡಬೇಕಂತ. ಅದಕ್ಕೆ ಈಗ ಒಂದು ಕೊಟ್ಟೆವಿ, ಎರಡು ಕೊಟ್ಟೆವಿ, ಒಂದನೇದಕ್ಕೆ ಉತ್ತರ ಕೊಟ್ಟರ ನಾವು ಮಾಡಿ ತೆರವೈತೆ ಅಂತ ಹೇಳಿ. ಅಂದ್ರೆ ಅವರು ತಪ್ಪು ಒಪ್ಪಿಕೊಂಡಿದ್ದಾರೆ. ಏನು ತಪ್ಪು ಒಪ್ಪಿಕೊಂಡಿದ್ದಾರೆ? ನಾವು 1 ಕೆಜಿ ಕಡಿಮೆ ಕೊಟ್ಟೆವಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡಿದ್ದಾರೆ. ಆ ಒಪ್ಪಿಕೊಂಡಾರಲ್ಲ ಅದು ಎಷ್ಟು ಕೆಜಿ ಯಾರ್ಯಾರಿಗೆ ಕಡಿಮೆ ಕೊಟ್ಟಿರಿ, ಯಾವ ಕಾರ್ಡಿ ಕೊಟ್ಟಿರಿ, ಅದನ್ನ ನಮ್ಮ ಮಾಹಿತಿ ಕೊಟ್ರಿ ಅಂತ ಕೇಳೇವೆ. ನಿಮ್ಮಲ್ಲಿ ಎಷ್ಟು ಕಾರ್ಡ್ ಇದ್ವು ಇವೆಲ್ಲ ಮಾಹಿತಿ ಕೊಡ್ರಿ. ಅದು ಈಗ ಇವ್ರು ಹುಡುಗರು ಹೇಳ್ತಾ ಇದಾರೆ ಎರಡು ಎರಡು ಮೂರು ಮೂರು ಕೆಜಿ ಕಡಿಮೆ ಕೊಟ್ಟಿದ್ದಾರೆ. ಅವ್ರಿಗೆ 1 ಕೆಜಿ ಕಡಿಮೆ ಕೊಟ್ಟರೆ ಅಂತ ಅವ್ರು ಉತ್ತರ ಕೊಟ್ಟರು. 1 ಕೆಜಿ ಕಡಿಮೆ ಕೊಟ್ಟರೆ ಅಂತ ಉತ್ತರ ಕೊಟ್ಟರು ಅವರು. ಹೌದಾ? ಈಗ ಇವರು ತಮ್ಮ ಹಾಕಬೇಕಾದ್ರೆ ತಮ್ಮ ಹಾಕ್ಯಾರಲ್ಲ, ತಮ್ಮ ಹಾಕಿದಾಗ ಅವ್ರು 7 ಕೆಜಿ ಕೊಡ್ಬೇಕಾಗಿತ್ತು. 7 ಕೆಜಿ ಕೊಡ್ಬೇಕಾದ್ರೆ ಇವರು ನೋಡಿ ತಗೋಬೇಕು ನಮ್ಗೆ ಎಷ್ಟು ಕೆಜಿ ಕೊಟ್ಟಿದೆ ಅಂತ ಹೇಳಿ. ಇವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅಂತೇಳಿ ಹಂಗ ಇದಾವ್ರೆ ಎಷ್ಟು ಕೊಟ್ಟರೆ ಅಷ್ಟು ಅಂತ ನೋಟಿಸ್ ಇವರು ವಾಟ್ಸ್ಆಪ್ ಮಾಡ್ರಣ್ಣ. ಆಲ್ರೆಡಿ ಅದನ್ನೆಲ್ಲ ಮಾಹಿತಿ ಕೊಟ್ಟೆ. ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗೆ ನಾ ಮಾಹಿತಿ ಕೊಟ್ಟೆ. ನೀವು ಈ ತಿಂಗಳು ಇಷ್ಟು ಕೆಜಿ ಬಂದೈತಿ, ಹಂಚಿಕೆ ಮಾಡ್ಬೇಕು. ಜನವರಿ ತಿಂಗಳಾಗ 5 ಕೆಜಿ ಬಂದಿತ್ತು, ಹೆಚ್ಚುವರಿದು 1 ಕೆಜಿ ಬಂದೈತಿ. ನೆಕ್ಸ್ಟ್ ಫೆಬ್ರವರಿಯಾಗ 6 ಕೆಜಿ ಬಂದೈತಿ. ಅದನ್ನು ಸೇರಿ 3 ಕೆಜಿ ನೀವು ಹಂಚ್ಬೇಕಂತೇಳಿ ಎಲ್ಲ ನ್ಯಾಯಬೆಲೆ ಅಂಗಡಿಗೆ ಡಿ ಟಿ ತೆಗೆದು ಪ್ರಿಂಟ್ ತೆಗೆದು ಹಚ್ಚಿಸ್ಬೇಕಂತ ಹೇಳಿದ್ದೆ ಅವರಿಗೆ. ಆ ಥರ ಅವರು ಹಚ್ಚಿಲ್ಲ. ಅವ್ರು ಎರಡು ಅಂಗಡಿ ಅದಾವೆ, ಉಳಿಕೆದಾರೆಲ್ಲ ಹಂಚ್ಯಾರ. ನೀವು ಪ್ರತಿಯೊಂದು ಅಂಗಡಿ ಎನ್ಕ್ವೈರಿ ಮಾಡ್ಬೋದು. ಹಚ್ಚ್ಯಾರ, ಇವ್ರದ್ದು ಏನಾಗಿಲ್ಲ, ಇವ್ರು ಒಪ್ಪಿಕೊಂಡಾರ. ಇದಕ್ಕೀಗ ಮೇಡಮ್ ಅವರು ನೋಟಿಸ್ ಕೊಡ ಅಂತ ಹೇಳ್ಯಾರ. ಒಂದೇ ನೋಟಿಸ್ ಕೊಟ್ಟಿವಿ, ಅವರಿಗೆಲ್ಲ ನಾವು ಕರೆವೈತೆ ಅಂತ ಹೇಳ್ಯಾರ. ಎಳೆ ನೋಟಿಸ್ಗೆ ಅವ್ರು ಏನು ಕೇಳಿವಿ ನಾವು ಮಾಹಿತಿನ ಅವರಿಗೆ. ನಮಗೆ ಪ್ರತಿಯೊಂದು ಎಷ್ಟು ಕಾಡಿಗೆ ತಪ್ಪು ಮಾಹಿತಿ ನೀಡಿರಿ, ಎಷ್ಟು ಕಾಡಿಗೆ ತಪ್ಪು ಎಷ್ಟು ಅಕ್ಕಿ ಹಂಚಿರಿ ಅನ್ನೋದು ಮಾಹಿತಿ ಕೇಳ್ಯಾರ. ನಾವು ಟೋಟಲ್ ನಿಮ್ಮ ಅಂಗಡಿದು ಎಷ್ಟು ಕಾರ್ಡು, ನಿಮ್ಮ ಅಂಗಡಿದು ಎಷ್ಟು ಕಾರ್ಡು, ಈ ತಿಂಗಳು ಅದು ಏನಂತ ವಿಚಾರ ಮಾಡ್ತೀನಿ ಅಂತ ಹೇಳಿ. ಈಗ ಆಯ್ತು, ಇದನ್ನು ಬಿಟ್ಬಿಡಿ. ಈಗ ಇದ್ರದ್ದು ಓಕೆ, ಕ್ಲಿಯರ್ ಆಯ್ತು. ನಾನು ಲಾಸ್ಟ್ ಟೈಮು ಸ್ಟಾರ್ಟಿಂಗಲ್ಲಿ ಬಂದಾಗ ನಿಮಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟೋಗಿದ್ದೆ. ಮುಂದೆ ಎಷ್ಟು ನಿಮ್ಮ ಅಂಡ್ರಲ್ಲಿ ಎಷ್ಟು ನ್ಯಾಯಬೆಲೆ ಅಂಗಡಿಗಳು ಬರ್ತವೆ, ಆ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಮರ್ಪಕವಾಗಿ ಅಲ್ಲಿ ಏನು ಮಾಹಿತಿ ವಿವರಗಳಾಯಿತು, ಲೈಸೆನ್ಸ್ಗಳಾಯಿತು, ಬೋರ್ಡ್ಗಳಾಯಿತು, ಹೆಲ್ಪ್ಲೈನ್ಗಳಾಯಿತು, ಎಲ್ಲ ಪ್ರತಿಯೊಂದು ಹಾಕಬೇಕು, ಆಮೇಲೆ ಅವರು ಕ್ಯಾಲಿಬ್ರೇಷನ್ ಮಾಡಬೇಕು, ಪ್ರತಿಯೊಂದು ಹೇಳಿಕೊಟ್ಟಿದ್ದೆ, ಹೇಳಿ ಹೋಗಿದ್ದೆ. ಅದೇ ರೀತಿ ಮನೆಯೂ ಕೊಟ್ಟಿದ್ದೆ. ಸೊ ಅವಾಗೂ ಅದೇ ಡಿಫೆಕ್ಟ್ ಇದ್ದಾಗ ನೀವು ನೋಟಿಸ್ ಕೊಟ್ಟಿದ್ದೀರ ಅವ್ರಿಗೆ? ಅದು ಎಷ್ಟನೇ ನೋಟಿಸು? ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಒಂದು ಈಗ ಎಷ್ಟು ಕೊಟ್ಟಿದ್ದೀರಾ? ಇಲ್ಲ, ಒಳ್ಳೆ ಕೊಟ್ಟಿಲ್ಲ, ಒಂದು ನೋಟಿಸ್ ಕೊಟ್ಟಿದ್ವಿ. ನಾವೆಲ್ಲ ಅವರ ಬೋರ್ಡ್ ಗೀಡ್ ನೋಡಿ ಬಂದವಿ, ಹಾಕಿದ್ರು ಕೆಲವೊಂದೆಲ್ಲ ಅಂಗಡಿ ಒಳಗೆ. ಅವ್ರು ನಿನ್ನೆ ಯಾರೋ ವಾಟ್ಸ್ಆಪ್ ಮಾಡಿದಾರಲ್ಲಪ್ಪ, ಒಂದು ನಿಮಿಷ ಕೊಡಿ, ಇಲ್ಲಿ ವಾಟ್ಸ್ಆಪ್ ಕೊಡಿ. ಎರಡು ವರ್ಷ ಡಿಸೈನ್ ಕಟ್ ಮಾಡಕ್ಕಾಗ್ತದೆ ಕದ ಹಾಕಿ, ಯಾವಾಗ್ಲೂ ಕದನ ಹಾಕೊಂಡಿರ್ತಲ್ಲ ಸರ್. ಅದು ಸರ್ ನಿನ್ನೆ ಬಂದಿದೆ ರೇಷನ್ ರೇಷನ್ ಕಾರ್ಡ್ ಮಾಡೋಕೆ ಕಮಿಷನ್ ಕೊಡ್ಬೇಕು, ನಿಮ್ಗೆ ಗೊತ್ತಿಲ್ಲ. ಕಮಿಷನ್ ಏಜೆಂಟ್ಗಳು ಹೊರಗಡೆ ಇರ್ತಾರೆ, ಹಿಡ್ಕೊಂಡು ಮಾಡಿಸ್ಕೊಳ್ಳಿ. ನಾವು ಸಾಮಾನ್ಯ ಜನರು ಬಂದು ನೇರವಾಗಿ ಯಾವುದೇ ರೀತಿಯ ಇದನ್ನ ಕೇಳಕ್ ಆಗ್ತಿಲ್ಲ ಸರ್. ನಮ್ಗೆ ಇನ್ನೊಂದು ಮಾಹಿತಿ ಬಂದಿದೆ, ರೇಷನ್ ಕಾರ್ಡ್ ಮಾಡೋಕೆ ಏಜೆಂಟ್ಗಳನ್ನ ಇಟ್ಟು ಹಣ ತಗೊಳ್ತಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ. ಸೊ ಅದು ಬಂತು ಅಂದ್ರೆ ನಾವು ಅದನ್ನ ಲೋಕಾಯುಕ್ತ ಕೊಡೋ ಕೆಲಸ ಮಾಡ್ತೀವಿ. ಇಲ್ಲ, ಆ ರೀತಿ ಮಾಹಿತಿ ಬಂದಿದೆ. ನಾವು ಪೂರ್ತಿ ಇದು ಇಲ್ಲದ ಏನು ಕೇಳೋದಿಲ್ಲ, ಹಂಗೆ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಹೆಲ್ಪ್ಲೈನ್ ಎಲ್ಲಿದೆ ಸರ್? ಹೆಲ್ಪ್ಲೈನ್ ನಿಮ್ಗೆ ಕೊಟ್ಟಿದ್ರು ಅಲ್ಲ. ಆಯ್ತು ಸರ್, ಇದ್ರಾಗ ಹೆಲ್ಪ್ಲೈನ್ ನಂಬರ್ ಎಲ್ಲಿ ಒಳಗೆ ಅವ್ರೀಗ ಅಂಗಡಿ ಒಳಗೆ ಹೋಗ್ತಾರಲ್ಲ, ಅಲ್ಲಿ ನಮ್ದು ಡೀಟೇಲ್ಸ್. ಈಗ ಅಂಗಡಿ ಕ್ಲೋಸ್ ಮಾಡಿದ್ರು. ಸರ್ ಈಗ ಅಂಗಡಿ ಒಳಗೆ ಹೋದ ತಕ್ಷಣ ಹೆಲ್ಪ್ಲೈನ್ ನಂಬರ್ ಹಾಕಿರ್ತೀರಾ? ನಂಬರ್ ನಮ್ ಬೋರ್ಡ್ಗೆ ಹಾಕಿರ್ಬೇಕು. ಅಲ್ಲ, ಅದು ಸಹಾಯವಾಣಿ ಸಹಾಯವಾಣಿ ಅದೇನು ಒಂದು ಎಷ್ಟು ಒಂದೇ ಡಬಲ್ ಅದನ್ನ ಹೇಳಕ್ ನಿಮ್ಗೆ. ಈಗ ಅವ್ರು ನ್ಯಾಯಬೆಲೆ ಅಂಗಡಿ ಬೋರ್ಡ್ ಹಾಕ್ತಾರಲ್ಲ, ಈ ಬೋರ್ಡ್ ಹೊರಗೆ ಹಾಕಿರ್ತಾರ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿ. ನೆಕ್ಸ್ಟ್ ಒಳಗೆ ನಮ್ಮ ಡೀಟೇಲ್ಸ್, ಅಂಗಡಿ ಮಾಹಿತಿ, ನಮ್ಮ ನಂಬರ್ ಆಗಲಿ ಅವ್ರ ನಂಬರ್ ಆಗಲಿ ಆಮೇಲೆ ಅದನ್ನೆಲ್ಲ ಹಾಕಿರ್ತಾರ ಒಳಗೆ. ಆಯ್ತು, ಈಗ ಅಂಗಡಿ ಕ್ಲೋಸ್ ಆಗಿದೆ, 10 ಗಂಟೆ ಆದರೂ ಅವ್ರು ತೆಗ್ದಿಲ್ಲ. 8 ಗಂಟೆಗೆ ತೆಗಿಬೇಕು ಸರ್, 1 ನಿಮಿಷ. 8 ಗಂಟೆಗೆ ತೆಗಿಬೇಕಿತ್ತು. ನಾನು ಯಾರು ಗಾಡಿ ಕಾಲ್ ಮಾಡ್ಲಾ? 8 ಗಂಟೆಯಿಂದ 12 ಗಂಟೆ ಅದೇ ಗಾಡಿ ಕಾಲ್ ಮಾಡ್ಲಾ ಗೋಡಿಗೆ? ಅಲ್ರಿ, ಅದ ಹೆಂಗ ಗೋಡಿ ಕಾಲ್ ಮಾಡ್ತೀರಿ? ಹೆಲ್ಪ್ಲೈನ್ ನಂಬರ್ ಹೊರಗೆ ಇರ್ಬೇಕ್ರಿ ದೇವ್ರ. ಹೊರಗೆ ಒಳಗಡೆ ಹಾಕ್ಸಿದ್ರೆ ನಾ ಕಿಲಿಕ್ ಒಡೋದು ಅಂತ ತೆಗೆದು ಕಾಲ್ ಮಾಡ್ಬೇಕಾ? ಅಲ್ಲ ಸರ್, ಈಗ ಹೋಗ್ತೀನಿ ನೋಡ್ರಿ, ಅಷ್ಟೇ ಒಂದು ಕೆಜಿ ಕಡಿಮೆ ಇತ್ತು ಇಲ್ಲ. ಅವರು ನೋಟಿಸ್ ಕೊಟ್ಟಿರೋಂತ ಅವ್ರ ಮೇಲೆ ಆಕ್ಷನ್ ನೀವು ಅವರು ಉತ್ತರ ಕೊಡ್ಬೇಕು, ಮತ್ತೆ ಅದನ್ನ ರೇಷನ್ ವಾಪಸ್ ಕೊಡ್ಲೇಬೇಕು. ಅವ್ರು ಬರ್ತಾರೆ, ಅವ್ರು ಈಗ ಹೇಳಿದಾರಲ್ಲ ಎರಡು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ. ನೋಟಿಸ್ ಕೊಡ್ಬೇಕು ಅವ್ರಿಗೆ, ಬಟ್ ಅವ್ರ ಏನ್ರಿಂದ ಅವ್ರ ಮೇಲೆ ಆಕ್ಷನ್ ತಗೋತಾರೆ. ಸರಿ ಸರ್, ನೀವು ಆದಷ್ಟು ಬೇಗ ಮಂಗಳವಾರ ಇಲ್ಲ ಬುಧವಾರ ವಿಸಿಟ್ ಕೊಡ್ತೀರಾ ದಯವಿಟ್ಟು. ಏನ್ ಗೊತ್ತಾ, ಬಡವರಿಗೆ ನೋಟಿಸ್ ಕೊಟ್ಟರೆ
ಒಪ್ಪಿಕೊಂಡಾರ ಆಮೇಲೆ ಈ ತಿಂಗಳು ನಾವು ಸಾಲ ಮಾಡ್ತೇವೆ ಅಂತ ಹೇಳ್ಯಾರ ಹಂಚಲೇಬೇಕಂತ ಹೇಳಿದ್ವಿ ಮೇಡಮ್ ಅವರು ಸ್ವತಃ ಬಂದು ನಿಂತಿದ್ದು ಹಂಚಿಸ್ತೇವೆ ಅಂತ ಹೇಳ್ಯಾರ ಹದಿನೈದನೇ ತಾರೀಕಿಗೆ ಮಾಲ್ ಹೋಗುತ್ತೆ ಅವ್ರಿಗೆ ನಮ್ದು ನ್ಯಾಯಬೆಲೆ ಅಂಗಡಿ ಈ ತಿಂಗಳದ್ದು ಮಾರ್ಚ್ ತಿಂಗಳದ್ದು ಹದಿನೈದು ತಾರೀಕಿಗೆ ಹೋಗುತ್ತೆ ಹೆಚ್ಚುವರಿ ಒಂದು ಕೆಜಿ ನಾವು ಕೊಡ್ತೇವೆ ಅಂತ ಹೇಳ್ಯಾರ ಅವರು ಎಷ್ಟನೇ ತಾರೀಕಿಗೆ ಹೆಚ್ಚುವರಿ ಇರ್ತಕ್ಕಂಥದ್ದು ನೀವು ಏನ್ ಮಾಡ್ಬೇಕು ಅವ್ನಿಗೆ ಸ್ಟಾಕ್ ವೆರಿಫಿಕೇಶನ್ ಮಾಡಿದಾಗ ಹೆಚ್ಚುವರಿ ಇದೆ ಅಂತ ಬಂದಿತ್ತಲ್ಲ ನೀವ್ ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಅವ್ರು ಸಡನ್ ಆಗಿ ಯಾಕೆ ತಗೊಳ್ಳಿಲ್ಲ ಸಡನ್ ಆಗಿ ಆಕ್ಷನ್ ತಗೊಳಕ್ ಬರಲ್ಲ ಇದು ಮಾಡಕ್ ಬರಲ್ರಿ ಹಂಗ ಅದೇ ನಾನು ಏನಾದ್ರೂ ಬಾಯಿ ತಪ್ಪಿ ಎಸ್ ಎಲ್ ಎ ಕೊಟ್ಟಿದ್ರಿ ಈಗ ಅವ್ರು ಅಲ್ಲಿ ಎಸ್ ಎಲ್ ಎ ಮಾಡ್ಯಾರ ತಪ್ಪು ಅಂದ್ರೆ ಅವ್ರಿಗೆ ನ್ಯಾಯಬೆಲೆ ಅಂಗಡಿಯವರು ಪ್ರತಿ ತಿಂಗಳು ನಮಗೆ ಇದು ಸಲ ನೀವು ಮಾಹಿತಿ ನೀಡಿರೋದು ಈಗ ಎರಡ್ ಮೂರ್ ಸಲ ಅವನಿಗೆ ತಪ್ಪು ಮಾಡಿದಪ್ಪ ಅಂದ್ರೆ ಅವ್ನಿಗೆ ಇದು ಮಾಡಲ್ಲ ಇಲ್ಲ ಇಲ್ಲ ನೀವೇ ಬರ್ರಿ ಏನಾಯ್ತು ನಿಮ್ ಪ್ರಾಬ್ಲಮ್ ಎರಡ್ ಸಾವಿರದ ಹದಿನೆಂಟರಿಂದ ಪೆಂಡೆನ್ಸ್ ಇದ್ದು ನಾ ಇಪ್ಪತ್ತೊಂದು ಇಸ್ವಿ ಮಠ ಇದು ರೇಷನ್ ಕಾರ್ಡ್ ಇಂದು ಇಪ್ಪತ್ತೊಂದು ಇಸ್ವಿ ಮಠ ತಂದಿಲ್ಸಿನ ನಾ ಬಂದ್ಮೇಲೆ ನಮ್ಗೆ ಸರ್ಕಾರದಿಂದ ಕಂಟಿನ್ಯೂ ರೇಷನ್ ಕಾರ್ಡ್ ಕೂಡ ಕೊಡಲ್ಲ ವರ್ಷಕ್ಕೆ ಇಷ್ಟ ಅಂತ ಹೇಳಿ ಮಾಹಿತಿ ಕೊಟ್ಟಿರ್ತಾರೆ ವರ್ಷಕ್ಕೆ ಇಷ್ಟ ಅಂದ್ರೆ ಹೇಳ್ಬೇಕ್ರಿ ನೀವು ಆ ಮದುವೆ ಆಗದ್ ಬಿಡ್ರಿ ಅಂತ ಹೇಳಿ ಅದನ್ನ ಆದೇಶ ಮಾತಾಡ್ರಲ್ಲ ಸರ್ಕಾರದ ಕೂಡ ಮಾತಾಡ್ರಿ ನಾವು ಏನ್ ನಿಮ್ ಕ್ವಶನ್ ಕೇಳ್ತೀರಿ ಹಂಗ ಕೇಳ್ರಿ ನೀವು ಸರ್ಕಾರದ ರೇಷನ್ ಕಾರ್ಡ್ ನಾ ಹೇಳಕತ್ತಾರಲ್ಲ ಎಷ್ಟು ಮಾಡ್ಬೇಕಂತ ನಾವು ನಿಗದಿತ ಟೈಮ್ ಕೊಟ್ಟಿರ್ತಾರ ನಿಗದಿತ ಇಷ್ಟ ರೇಷನ್ ಕಾರ್ಡ್ ಕೊಟ್ಟಿರ್ತಾರ ನಾಲ್ಕನೂರ ಇಪ್ಪತ್ತೇಳು ಕಾರ್ಡ್ ಕೊಟ್ಟಿದ್ದಾರೆ ಹೌದು ನನಗೆ ಆದೇಶ ಮಾಡ್ಯಾರ ನಾಲ್ಕನೂರ ಇಪ್ಪತ್ತು ನೋಡ್ರಪ್ಪ ಮುಂಡ್ರಿಗಿ ತಾಲೂಕಿನಲ್ಲಿ ಇನ್ಮೇಲೆ ಏನಾದ್ರು ಈ ವರ್ಷ ಮದುವೆ ಆಗೋರಿದ್ರೆ ವರ್ಷಕ್ಕೆ ನಾಲ್ಕನೂರ ಇಪ್ಪತ್ತೇಳು ಜನ ಮಾತ್ರ ಮದುವೆ ಆಗಿ ನಾಲ್ಕನೂರ ಇಪ್ಪತ್ತೇಳು ಕಾರ್ಡ್ ಮೊನ್ನೆ ನಾನು ಬಂದ ಮೇಲೆ ಟಾರ್ಗೆಟ್ ಕೊಟ್ಟಿದ್ರು ನಾಲ್ಕನೂರ ಇಪ್ಪತ್ತೇಳು ಕಾರ್ಡ್ ನಾ ಮಾಡಿದ್ದೇನೆ ಮಾಡಿ ಕೊಟ್ಟಿದ್ದೇನೆ ಟಾರ್ಗೆಟ್ ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ವರ್ಷಕ್ಕೆ ವರ್ಷಕ್ಕೆ ಇಷ್ಟ ಅಷ್ಟಂತ ಕೊಡಲ್ಲ ಅವ್ರು ಏನು ಟಾರ್ಗೆಟ್ ಕೊಟ್ಟಿರ್ತಾರ ಅಷ್ಟು ಮಾಡಿದ ಮೇಲೆ ನಮ್ ಮುಗಿತು ಮುಂದೆ ಲಾಕ್ ಮಾಡ್ತಾರ ನಾವು ಮಾಡಕ್ ಬರಲ್ಲ ಅವ್ರೇನು ಆನ್ಲೈನ್ ಕೆಲಸ ಮಾಡಿ ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ವರ್ಷಕ್ಕೆ ನಮ್ಮ ಮುಂಡ್ರಿಗಿ ತಾಲೂಕಿನಲ್ಲಿ ದಯವಿಟ್ಟು ಅಲ್ರಿ ನೀವು ಹೇಳೋದು ನಮಗೆ ಇಷ್ಟು ಟಾರ್ಗೆಟ್ ಕೊಟ್ಟಿದ್ರೆ ನಾ ಬಂದ ಮೇಲೆ ನಿಮ್ಗೆ ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾರೆ ಸರ್ ನಾ ಈಗ ಏಳು ತಿಂಗಳ ಆಯ್ತು ಏಳು ತಿಂಗಳಲ್ಲಿ ಏಳು ತಿಂಗಳ ನಾಲ್ಕನೂರ ಇಪ್ಪತ್ತೇಳು ಕಾರ್ಡ್ ಕೊಟ್ಟಿದ್ರೆ ನಾಲ್ಕನೂರ ಇಪ್ಪತ್ತೇಳು ಕಾರ್ಡ್ ಮಾಡಿದ್ರೆ ಲಾಕ್ ಆಗಿದೆ ಈಗ ಹಿಂದಿನ ಅಪ್ಲಿಕೇಶನ್ ಏನಿದಾವ ಸ್ಟಾಕ್ ಅವನೇ ಮಾಡಿದ್ದಾರೆ ಈಗ ರೀಸೆಂಟ್ ಆಗಿ ಕೊಟ್ಟವ್ರು ಯಾರು ಮಾಡಿಲ್ಲ ಇಲ್ಲ ಇಲ್ಲ ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿಲಿ ಅಪ್ಲಿಕೇಶನ್ ಹಾಕಿದವರು ಒಂದ್ ರೇಷನ್ ಕಾರ್ಡು ಆಗಿಲ್ಲ ಇಪ್ಪತ್ತೊಂದನೇ ಇಸ್ವಿ ನಾ ಪೂರ್ತಿ ಹೇಳಬಿಟ್ಟು ಕೇಳ್ರಿ ನಂದ್ರೆ ನನ್ ಕ್ವಶನ್ ಕೇಳ್ರಿ ಆಮೇಲೆ ನಿಮ್ದು ಉತ್ತರ ಹೇಳ್ರಿ ಇಲ್ಲ ನೀವ್ ಮಾತಾಡ್ರಿ ಆಮೇಲೆ ನಾ ಮಾತಾಡ್ತೇನೆ ಒಂದ್ ನಿಮಿಷ ಎಲ್ಲಾರು ದಯವಿಟ್ಟು ಕೇಳಿಸ್ಕರಪ್ಪ ಕೇಳಿಸ್ಕರ ನಾವ್ ಏನ್ ತಪ್ಪು ಮಾತಾಡಕತ್ತಲ್ಲ ನೀವ್ ಏನ್ ತಪ್ಪು ಮಾತಾಡ ಕೇಳಿದ್ರೆ ಉತ್ತರ ಹೇಳಕತ್ತೇನೆ ಹೇಳಿ ಸರ್ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿದ್ದ ಇದು ಎರಡ್ ಸಾವಿರದ ಹದಿನೆಂಟರಿಂದ ನಮ್ಮಲ್ಲಿ ಪೆಂಡೆನ್ಸ್ ಇದ್ವು ನಾವು ಇಪ್ಪತ್ತೊಂದನೇ ಇಸ್ವಿ ಮಟ್ಟ ತಂದು ನಿಲ್ಸೇವಿ ಅದನ್ನ ಇನ್ನು ನೂರ ಐದು ಕಾರ್ಡ್ ಅದಾವ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ನಾಲ್ಕನೂರ ಇಪ್ಪತ್ತೇಳು ಕಾರ್ಡ್ ನಮಗೆ ಸರ್ಕಾರದ ಅನುಮೋದನೆ ಕೊಟ್ಟಿದ್ರು ಮಾಡಕ ನಾಲ್ಕನೂರ ಇಪ್ಪತ್ತೇಳು ಕಾರ್ಡ್ ಕೊಟ್ಟಿದ್ದೀವಿ ಆಲ್ರೆಡಿ ನಾವು ಯಾವ ಮೆಡಿಕಲ್ ರೀಸನ್ ನಾವು ಏನಾರ ಬಂದ್ರೆ ನಾವು ಡಿ ಡಿ ಅನುಮೋದನೆ ಕೊಡ್ತೇವೆ ಅವನ್ನ ಇಷ್ಟ ಮತ್ತೆ ಬಿಟ್ರೆ ಯಾವ್ದಿಲ್ಲ ಮೆಡಿಕಲ್ ರೀಸನ್ ಅಂದ್ರೆ ಸರ್ ಮೆಡಿಕಲ್ ರೀಸನ್ ಅಂದ್ರೆ ಈಗ ಆಸ್ಪತ್ರೆಗೆ ಹೋಗಿರ್ತಾರ ಇಮಿಡಿಯೇಟ್ಲಿ ಅವ್ರು ರೇಷನ್ ಕಾರ್ಡ್ ಬೇಕಾಗಿರ್ತದೆ ಅಂತ ಮೆಡಿಕಲ್ ಏನಾರ ಡಾಕ್ಯುಮೆಂಟ್ಸ್ ತಂದು ಅವ್ರು ಹೆಚ್ಚು ಅರ್ಜಿ ಕೊಟ್ಟೆಪ್ಪ ಅಂದ್ರೆ ನಾವು ಡಿ ಡಿ ಅವ್ರದ್ದು ಅನುಮೋದನೆ ತಗೊಂಡು ಅವ್ನ ಅಪ್ರೂವ್ ಮಾಡಿಕೊಡ್ತೀವಿ ಅಂದ್ರೆ ಉಳಿದವ್ರಿಗೆಲ್ಲ ನಡೀತೈತೆ ನಡೀತೈತಲ್ಲ ಅದು ಸರ್ಕಾರ ಏನ್ ಹೇಳೈತಿ ಅವ್ರು ಏನ್ ಮಾಡ್ತಾರೆ ಅದನ್ನ ಮಾಡ್ತಾರೆ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ ನಾನು ಅಷ್ಟೇ ನಿಮ್ಮಿಂದ ಉತ್ತರ ತಗೊಳ್ತಾ ಇದ್ದೀನಿ ಆಯ್ತಾ ಒಂದು ನಿಮಿಷ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಹದಿನೆಂಟರಿಂದ ಪೆಂಡಿಂಗ್ ಇದಾವೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿವರೆಗೂ ನಾನೂರ ಇಪ್ಪತ್ತೇಳು ಕಾರ್ಡ್ ಗಳನ್ನು ನಿಮ್ಗೆ ಟಾರ್ಗೆಟ್ ಕೊಟ್ಟಿದ್ದು ನೀವು ಮಾಡಿದ್ದೀರಾ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ಲಿಕೇಶನ್ ಕೊಟ್ಟಿರ್ತಕ್ಕಂತ ರೇಷನ್ ಕಾರ್ಡ್ ಗಳನ್ನ ನೀವು ಮಾಡಿಲ್ಲ ಮೆಡಿಕಲ್ ರೀಸನ್ ಮಾಡಿಕೊಟ್ಟೇವೆ ಮಾಡಿದೀರಿ ಮೆಡಿಕಲ್ ರೀಸನ್ ಹಚ್ಚಿ ಅನುಮೋದನೆ ಅವ್ರದ್ದು ಅನುಮೋದನೆ ತಗೊಂಡಾಗ ಮಾತ್ರ ಮಾಡ್ಬೇಕು ಸೊ ನೀವೇನಾದ್ರು ಎರಡ್ ಸಾವಿರದ ಇನ್ನೂ ರೇಷನ್ ಕಾರ್ಡ್ ಪೆಂಡಿಂಗ್ ಇದ್ರೆ ಸರ್ ಎಲ್ಲರೂ ಹೋಗಿ ಗಾಡಿಗೆ ತಲೆ ಚತ್ಕೊಳ್ರಿ ಮೆಡಿಕಲ್ ರೀಸನ್ ಇದೆ ಅಂತ ಹೇಳಿ ಡಿ ಡಿ ಅವ್ರಿಗೆ ಅವ್ನ ಹಣಿ ತೋರಿಸ್ರಿ ಅವ್ನಿಗೆ ಅವ್ನ್ ತೋರಿಸಿ ಮಾತಾಡ್ಬಿಡ್ರಿ ಸರಿ ಮಾತಾಡ್ರಿ ಅವ ಅನ್ಬೇಡ್ರಿ ಆಫೀಸರ್ ಅವರು ಮಾತಾಡ್ ಸರಿ ಮಾತಾಡ್ರಿ ಸರ್ ಅಂತ ಹೇಳಿ ಮಾತಾಡ್ರಿ ಅವ್ರಿಗೆ ಮಾತಾಡಕ್ ಬರಲ್ಲ ಸರಿ ಸರ್.
ತಪ್ಪಾಯ್ತು. ದಯವಿಟ್ಟು ಸಾಹೇಬ್ರ ಅವಯವ ಅಂದ್ರೆ ಏನದು? ಡಿಡಿಓ ಅನ್ನಲಿಲ್ಲ, ಡಿಡಿಓ ಅಂದೆ ನಾನು. ಡಿಡಿ ಏನಂದ್ರೆ ನೀವು ಅವಯವ ಅಂತಂದ್ರಲ್ಲ, ಮಾತಾಡಿ ಸರಿಯಾಗಿ ಮಾತಾಡಿ. ನಮ್ಮ ಮೇಲಧಿಕಾರಿಗಳು ಅವರು ಏನೋ ಅಲ್ಲ, ಬೈ ಮಿಸ್ಟೇಕ್ ಬಂತು ದಯವಿಟ್ಟು. ಅದೇ ಬರೆ ನಮ್ ಅಲ್ಲ, ನೀವು ನಮ್ಮ ಕೇಳ್ತಿರಲ್ಲ, ನಾನು ಒಂದು ತಪ್ಪು ಮಾಡಿದ್ರೆ ಇದಕ್ಕೆ ಬೇಕಾದ್ರೆ ನೀವು ಆಕ್ಷನ್ ತಗೋಬಹುದು. ಆಕ್ಷನ್ ಅಲ್ಲ ಕೇಳಕತ್ತ ನಿಮಗ, ಸರಿಯಾಗಿ ಮಾತಾಡ್ರಿ ಅಂತ ಹೇಳಕತ್ತೀನಿ. ಆಕ್ಷನ್ ತಗೋತೀನಿ ಅಂತ ಹೇಳಕತ್ತಿಲ್ಲ ನಾನು. ತಪ್ಪಾಯ್ತು ಏನೋ ಬೈ, ಸರಿಯಾಗಿ ಮಾತಾಡ್ರಿ. ಏನೋ ಸಾರಿ, ಡಿಡಿಓ ಅಲ್ಲ, ಡಿಡಿಓ ಸಾಹೇಬ್ರ. ಡಿಡಿಓ ಸಾಹೇಬ್ರ ಆ ಸಾಹೇಬ್ರ ಹತ್ರ ತಲೆ ತಿಳ್ಕೊಂಡು ಹೋಗಿ ನಿಮ್ಮ 2 ವರ್ಷದ ರೇಷನ್ ಕಾರ್ಡ್ ಅನ್ನ ಮೆಡಿಕಲ್ ರಿಸರ್ವ್ಗೋಸ್ಕರ ಮಾಡ್ಸ್ಕೊಂಡ್ಬನ್ನಿ. ಅರ್ಥ ಆಯ್ತಾ? ಸರಿ. ಈಗ ಸರ್ ಡಾಕ್ಯುಮೆಂಟ್ಸ್ ಅರ್ಜಿ ಕೊಡ್ರಿ, ನಾವೇನ್ ಮಾಹಿತಿ ತಗೊಂಡೇವಿ ನಿಮ್ಗೆ ಅದ್ ಮಾಹಿತಿನೂ ಕೊಡ್ತೇವೆ. ನೀವು ಮೇಡಮ್ ಅವ್ರು ಬಂದ್ರೆ ಭೇಟಿಯಾಗ್ರಿ. ನಮ್ದು ಏನ್ ಹೇಳ್ತೇನೆ ಅದನ್ನ ನನ್ಗೆ ಏನ್ ಮಾಹಿತಿ ಕೊಡ್ತಾರೆ ಅದ್ ಹೇಳಿ. ದಯವಿಟ್ಟು ಕ್ಷಮಿಸ್ಬೇಕು. ಅದೇನೋ ಡಿಡಿಓ ಸಾಹೇಬರಿಗೆ ಅದು ಮಾತಿನ ಬರದಲ್ಲಿ ಅವ ಅಂತ ಶಬ್ದ ಬಂತು, ಅದಕ್ಕೆ ದಯವಿಟ್ಟು ಕ್ಷಮಿಸ್ಬೇಕು. ನಾನೇನ್ ಬೇಕು ಅಂತ ಅವ್ರಿಗೆ ಮಾತಾಡ್ಲಿಲ್ಲ. ಈಗ ಇನ್ನೊಂದು ನೋಟಿಸ್ ಕೊಟ್ಟ ತಕ್ಷಣ ನೀವು ಬರ್ರಿ. ನೀವು 1ನೇ ತಾರೀಕಿಗೆ ನೀವು ಬರ್ರಿ. ಸರಿ ಸರ್, ಥ್ಯಾಂಕ್ ಯು. ನೀವು ಆಕ್ಷನ್ ತಗೊಳ್ರಿ, ಅದೇನು ಮುಂದಿನ ನೋಡೋಣ. ನೀವು 1ನೇ ತಾರೀಕಿಗೆ ಕಾಲ್ ಮಾಡಿದಾಗ ನಾವು ಹೋಗಿ ಬಂದಿನಿ ಅಂತ ಹೇಳಕತ್ತೇನೆ. ನಾವು ಹೋಗಿ ಬಂದಿಲ್ಲ ಅಲ್ಲಿ. ನೋಟಿಸ್ ಕೊಟ್ಟಿರ್ತಾರ, ನೀವು ಬರ್ರಿ, ಅದ್ ಮುಂದಿಲ್ ನಾವು ನೋಡೋಣ. ಕೊಟ್ಟಿದಾರ ಅಂತ ಹೇಳಿದಾರಲ್ಲ, ಅದ್ ಮುಂದೆ ಏನ್ ಮಾಡ್ತಾರ ನೋಡೋಣ. ಆಯ್ತಾ? ಇದೆಲ್ಲ ನೋಡಿ ಬರ್ರಿ. ಕಮಿಷನ್ ಏನಾದ್ರು ಕಮಿಷನ್ ತಗೊಂಡು ಕೆಲಸ ಮಾಡ್ತೀವಿ. ನೀವು ಯಾರಾದ್ರೂ ರೇಷನ್ ಕಾರ್ಡ್ ಎಲ್ಲಿ ಆನ್ಲೈನ್ ಪನ್ನಲ್ಲಿ ಅದನ್ನ ಅವರು ಆರೋಪ ಮಾಡಿರ್ತಾರೆ, ನೀವು ಕೆಲಸ ಮಾಡಿ ಹೇಳ್ತಾ ಇದಾರೆ. ಅದೇಕಲ್ಲ ಕೊಟ್ಟರೆ ಮಾಹಿತಿ ಬೇಕಲ್ಲ, ಅದಕ್ಕೆ ನೀವೇ ಕೆಲಸ ಮಾಡೋದಲ್ಲಿ ಇವರೇ ಕೆಲಸ ಮಾಡೋ. ಅದೇ ಹೇಳ್ತಾ ಇದ್ದೀನಿ ನಾನು, ಈ ರೀತಿ ಆರೋಪಗಳು ಬರ್ತಾ ಇದೆ ಅದನ್ನ ಕೇಳಕತ್ತೇನೆ. ನಾನು ನಿಮ್ಮಿದ್ರಿಗೆ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ದೀನಿ. ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ ಬರ್ತಾ ಇದ್ದಾರೆ, ಬಂದ್ರೆ ಮಾತ್ರ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ಏನಂದ ಹೇಳು, ಓಕೆ? ಆ ರೀತಿ ಬಂದಾಗ ದಯವಿಟ್ಟು ನಾನು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತೀನಿ. ದಯವಿಟ್ಟು ಅದೇನೋ ಬೇಗ ಇದ್ರ ಬಗ್ಗೆ, ಅದ್ರ ಬಗ್ಗೆ ನೀವು ಇನ್ನೊಂದು ನೋಟಿಸ್ ಕೊಡ್ಬೇಕು ಅವ್ರಿಗೆ. ನಮ್ ಮಾಹಿತಿ ಕೊಡ್ಬೇಕು ಅವ್ರು ಸರಿಯಾಗಿ. ಮಾಹಿತಿ ಕೊಟ್ಟ ತಕ್ಷಣ ನಿಮ್ಗೆ ಅದನ್ನ ನಾವು ಪೂರ್ತಿ ನೀವೇನ್ ಮಾಹಿತಿ ಕೇಳ್ತಾರ ಅಂತ ಕೊಡ್ತೇವೆ. ಹೌದು, 3 ನೋಟಿಸ್ ಕೊಟ್ಟೆ ಕೇಳ್ಬೇಕು ಅವ್ರನ್ನ. ಯಾಕೆ ಹೇಳಿ, ಈಗ ನಾವು ಫಸ್ಟ್ ಹಿಂಗೀಗ ನಮ್ಗೆ ದೂರ ಕಾಲ್ ಬಂದವು, ನಿಮ್ಗೆ ಹಿಂಗೆ ಮಾಡ್ಯಾರ ಅಂತಂದ್ರೆ ಅದಕ್ಕೆ ಅವರು ಒಪ್ಪಿ ಕೊಟ್ರೆ ಅವ್ರೆ ನಾವು ತಪ್ಪು ಮಾಡಿದ ಕರೆ ಐತಿ, ನಾವು ಈ ತಿಂಗಳು ಸರಿ ಮಾಡ್ತೇವೆ ಅಂದ್ರೆ ನೆಕ್ಸ್ಟ್ ಅದು ಎಷ್ಟು ತಪ್ಪು ಮಾಡೀರಿ, ಎಷ್ಟು ರೇಷನ್ ತಪ್ಪು ಮಾಡೀರಿ, ಎಷ್ಟು ರೇಷನ್ ಮಂದಿಗೆ ಕೊಟ್ಟಿಲ್ಲ, ಎಷ್ಟು ಕಾರ್ಡ್ ಅದಾವೆ ನಿಮ್ಮಲ್ಲಿ, ಯಾರ್ಯಾರಿಗೆ ಎಷ್ಟಿಷ್ಟು ಕೊಟ್ಟಿರಿ ಅಂತ ನಾವು ಮಾಹಿತಿ ಕೇಳಿವಿ. ಅದು ಕೊಟ್ಟ ತಕ್ಷಣ ನಾವು ಹೊಳ್ಳಿ ಮತ್ತೆ ಅವ್ರಿಗೆ ನೋಟಿಸ್ ಕೊಡ್ತೇವೆ, ಅದು ಎಷ್ಟು ಸ್ಟಾಕ್ ಉಳಿತು ಏನು ಉಳಿತು ಅದು ನಮ್ಗೆ ಲೆಕ್ಕ ಕೊಟ್ಟಂತ ಕೊಟ್ಟವೆ. ಅದು ಉಳಿದ ತಕ್ಷಣ ಅವ್ರು ಮಾರ್ಚ್ನಾಗ ಮೇಡಮ್ ಅವ್ರು ನಾನೇ ಬಂದು ಗೊತ್ತಾಗಿ ಅಂತ ಹೇಳ್ಯಾರ. ಸರಿ ಸರಿ. ಅದು ಇನ್ನೊಂದು ಕ್ಷಮೆ ಇರ್ಲಿ ಡಿಡಿಓ ಸಾಹೇಬ್, ಅದೇನೋ ಮಾತಿನ ಇಲ್ಲ ಇಲ್ಲ ಇಲ್ಲ, ನಾನು ಹೇಳ್ತಾ ಇದ್ದೀನಿ ನೀವು ಕ್ಷಮೆ ಮಾಡಿ ಕೇಳೋದು ಬಂತು. ಯಾರಾದ್ರೂ ಮನುಷ್ಯ ಅಲ್ರಿ, ಹುಟ್ಟಿದ ಮೇಲೆ ಮನುಷ್ಯ ತಪ್ಪು ಮಾಡ್ಲೇಬೇಕು, ತಪ್ಪು ಮಾತಾಡ್ಲೇಬೇಕು. ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಾನೇನು ತಪ್ಪು ಮಾಡಲ್ಲ ಅಂತ ನಿಮಗೆ ಅವ್ರಿಗೆ ಹೇಳುವಲ್ಲ, ಏನ್ ತಪ್ಪಲ್ಲ, ನಾನು ಹೇಳಕತ್ತೇನಲ್ಲ, ತಪ್ಪು ಮಾಡಿಲ್ಲ ಮನುಷ್ಯ ಯಾರು ಇಲ್ಲ, ತಪ್ಪು ಮಾಡ್ಲೇಬೇಕು ಸಹಜ. ಅದ ಇನ್ನೊಂದು ವಾರದಲ್ಲಿ ಇದನ್ನ ಸರಿ ಮಾಡ್ತಾರಂತೆ, ಅವಾಗ ನೋಡೋಣ ಏನ್ ಉತ್ತರಗಳು ಬರ್ತವೆ, ಈಗ ಅವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತಾರೆ ಅಂತ ನೋಡೋಣ. ಮುಂದೆ ದಯವಿಟ್ಟು ಕ್ಷಮೆ ಇರಲಿ ಅವ್ರೇನೋ ಡಿಡಿಓ ಸಾಹೇಬರಿಗೆ ಮತ್ತೊಂದು ಕೇಳ್ತಾ ಇದ್ದೀನಿ, ಯಾಕಂದ್ರೆ ನಾವು ಯಾವ ಅಧಿಕಾರಿನೂ ಒಂದು ಏಕವಚನದಲ್ಲಿ ಮಾತಾಡಿಸೋದಿಲ್ಲ. ನಮಗೆ ಕಾನೂನು ರೀತಿಯಿಂದ ಯಾವ ರೀತಿ ಅವ್ರನ್ನ ಪ್ರಶ್ನೆ ಮಾಡಬೇಕು ಅದೇ ರೀತಿ ಮಾಡ್ತೀವಿ. ಅದೇನೋ ಮಾತಿನ ಬರದಲ್ಲಿ ಬಂತು, ಅದಕ್ಕಾಗಿ ಕ್ಷಮೆ ಇರಲಿ. ಇದನ್ನ ಆಕ್ಷನ್ ತಗೊಳ್ತಾರಂತೆ. ಆದರೆ ಇನ್ನೊಂದು ಒಂದು ದುಃಖಕರ ಸಂಗತಿ ಏನಂದ್ರೆ, ಈ ರೀತಿ ಅವ್ಯವಹಾರಗಳು ನಡೀತಾ ಇದ್ದಾವೆ ಅಂತೇಳಿ ನಾನು 3 ತಿಂಗಳ ಹಿಂದೆನೆ ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅದು ಎಲ್ಲ ಒಂದು ತಾಲೂಕಿನ ಇಡೀ ನಮ್ಮ ಮುಂಡ್ರಿಗಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿರ್ತಕ್ಕಂಥ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದೇ ರೀತಿ ಅನ್ಯಾಯ ಆಗ್ತಾ ಇದೆ, ಇದೇ ರೀತಿ ಒಂದು ಸಹಾಯವಾಣಿಗಳನ್ನು ಹಾಕ್ತಾ ಇಲ್ಲ, ಮತ್ತೆ ನಿಮ್ಮ ಶಿರಸ್ಯದಾರರ ನಂಬರ್ಗಳನ್ನು ಹಾಕ್ತಾ ಇಲ್ಲ, ಫೋಟೋವನ್ನು ಹಾಕ್ತಾ ಇಲ್ಲ,
ಆ ಒಂದು ತೂಕದಲ್ಲಿ ಮೋಸ ಆಗ್ತಾ ಇದೆ. ಈ ರೀತಿ ಪ್ರತಿಯೊಂದನ್ನ ನೀವು ಸರಿಪಡಿಸಬೇಕು ಅಂತ ಹೇಳಿ ನಾನು ಕೊನೆಯ ಬಾರಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ರು. ಇದೇ ರೀತಿ ಅಕ್ರಮಗಳು ಆಗ್ತಾ ಇದಾವೆ ಅಂದ್ರೆ ಅದಕ್ಕೆ ಮೂಲ ಕಾರಣ ನೀವು ಮತದಾರರು.